ನಮಸ್ಕಾರ ಸ್ಪಂದನ ವಾಹಿನಿ ವೀಕ್ಷಕರೆಲ್ಲರಿಗೂ ಕವಿಸಮಯ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಇಂದು ನಮ್ಮೊಂದಿಗಿದ್ದಾರೆ ಕವಯತ್ರಿ ಲೇಖಕಿ ಉಪನ್ಯಾಸಕಿ ಶ್ರೀ ಮುದ್ರಾಡಿಯವರು ಇವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ ಮೇಡಮ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹಣದ ಭಾವಗಳ ಪದಗಳಲ್ಲಿ ಕಟ್ಟಿ ಜಗದ ಡೊಂಕುಗಳನ್ನು ಹೆಣೆದು ಕುಟ್ಟಿ ಓದುಗರ ಎದೆಗಿಳಿಸೋ ಕವಿಗಳ ಆಂತರ್ಯ ತೆರೆದಿಡುವ ವಿಸ್ಮಯ ಈ ಕವಿಸಮಯ ನಾನು ಅನಿತಾ ಸಿಕ್ವೇರಾ ನೀವು ಈಗಾಗಲೇ ಕವಯತ್ರಿಯಾಗಿ ಲೇಖಕಿಯಾಗಿ ಉಪನ್ಯಾಸಕಿಯಾಗಿ ಎಲ್ಲ ಕಡೆ ಗುರುತಿಸಿಕೊಂಡಿದ್ದೀರಿ ನಿಮ್ಮ ಬಗ್ಗೆ ತಿಳಿದುಕೊಳ್ಳುವ ಒಂದಿಷ್ಟು ಕುತೂಹಲ ಅಂತೂ ಖಂಡಿತ ನಮಗೆ ಇದೆ ಹಾಗಾಗಿ ನಿಮ್ಮ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡಿ ಅಂದರೆ ಕಿರು ಮಾಹಿತಿ ನೀವು ಓದಿರುವಂತಹ ಶಾಲಾ ಕಾಲೇಜುಗಳು ನಿಮ್ಮ ಕುಟುಂಬದ ಬಗ್ಗೆ ಮತ್ತು ನಿಮ್ಮ ಪೂರ್ತಿ ಹೆಸರು ಇದಿಷ್ಟನ್ನು ಹೇಳಿ ನಮಸ್ಕಾರ ನನ್ನ ಹೆಸರು ಶ್ರೀ ಮುದ್ರಾಡಿ ಹಿಂದೆ ಕಾರ್ಕಳ ತಾಲೂಕು ಈಗ ಹೆಬ್ರಿ ತಾಲೂಕಿನ ಮುದ್ರಾಡಿ ನನ್ನ ಹುಟ್ಟೂರು ನಾಡಿನೆಲ್ಲೆಡೆ ಪರಿಚಿತರಾಗಿದ್ದಂಥ ಸಾಹಿತಿ ಹರಿದಾಸ ಲೇಖಕ ಶಿಕ್ಷಕ ದಿವಂಗತ ಅಂಬಾತನಯ್ಯ ಮುದ್ರಾಡಿ ಹಾಗೂ ಅಕ್ಕಮ್ಮ ದಂಪತಿಯ ಪುತ್ರಿ ನಾನು ನನ್ನ ಬಾಲ್ಯದ ವಿದ್ಯಾಭ್ಯಾಸ ಮುದ್ರಾಡಿಯ ಸರಕಾರಿ ಶಾಲೆ ಮತ್ತು ಹೆಬ್ರಿಯ ಸರಕಾರಿ ಪ್ರೌಢಶಾಲೆ ಹೆಬ್ರಿಯ ಪದವಿಪೂರ್ವ ಕಾಲೇಜು ಬಳಿಕ ಹೆಬ್ರಿಯ ಸರಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಆಯಿತು ಅನಂತರ ನಾನು ಮೈಸೂರಿನ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಿಂದ ಎಮ್ ಎ ಏಳನೇ ರ್ಯಾಂಕ್ನೊಂದಿಗೆ ಉತ್ತೀರ್ಣಳಾದೆ ಬಳಿಕ ನಾನು ಕೆಲಸ ಮಾಡ್ತಾ ಇರಬೇಕಾದ್ರೆ ಬಿ ಎಡ್ ಮಾಡುವ ಒಂದು ಅನಿವಾರ್ಯತೆ ಆಯಿತು ಹಾಗೆ ಆಳ್ವಾಸ ಶಿಕ್ಷಣ ಸಂಸ್ಥೆಯಲ್ಲಿ ಬಿ ಎಡ್ ಓದಿದ್ದೇನೆ ಪ್ರಸ್ತುತ ನಾನು ವಿದ್ಯಾ ವಿದ್ಯಾಸಂಸ್ಥೆಯಲ್ಲಿ ಡಾಕ್ಟರ್ ಎನ್ ಎಸ್ ಸಿ ಎಂ ಪದವಿ ಪೂರ್ವ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕಿಯಾಗಿ ನನ್ನ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ ಖುಷಿಯಾಯ್ತು ನಿಮ್ಮ ಪರಿಚಯವನ್ನು ಕೇಳಿ ಹೀಗೆ ಬರೆದಿದ್ದೀರಿ ಅನೇಕ ಕಥೆಕವನ ಲೇಖನಗಳನ್ನೆಲ್ಲ ಬರೆದಿದ್ದೀರಿ ಅಂತ ಹೇಳಿದ್ರಿ ಈ ಬರೆಯುವಂಥ ಆಸಕ್ತಿ ಎಂದಿನಿಂದ ಮೂಡಿತು ಬಹುಶಃ ನನಗೆ ಹುಟ್ಟುವ ಮೊದಲೇ ನನ್ನಪ್ಪನ ರಕ್ತದಿಂದಲೇ ಅದು ಬಂದಿರ್ಬೋದು ಯಾಕಂದರೆ ಮತ್ತೆ ನಾನು ಹುಟ್ಟಿದ ನಂತರ ನನ್ನ ಮನೆಯವರು ನನ್ನ ಅಜ್ಜ ಅಜ್ಜಿ ಅಪ್ಪ ಇವರೆಲ್ಲರೂ ಕನ್ನಡ ನಾಡು ನುಡಿಯ ಕುರಿತಾದ ಅಭಿಮಾನವನ್ನ ಮೂಡಿಸ್ತಾ ಇದ್ರು ನನ್ನ ಅಕ್ಕಂದಿರು ಮತ್ತೆ ನಾವೆಲ್ಲ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಬೆಳೆದದ್ದು ನನ್ನ ಚಿಕ್ಕಪ್ಪನವರು ಅವರ ಮಕ್ಕಳು ನನ್ನ ತಮ್ಮಂದಿರು ಎಲ್ಲರೂ ಇರ್ಬೋದು ಹಾಗೆ ಕನ್ನಡದ ಒಂದು ಅಧ್ಯಾಪಕರಾದ ನನ್ನ ಅಪ್ಪ ಶಾಲೆಯಲ್ಲಿ ಆಗುವ ಅನುಭವಗಳನ್ನ ಹೇಳ್ತಾ ಇದ್ರು ಮತ್ತೆ ಅಪ್ಪ ತುಂಬಾ ಬರಿತಾ ಇದ್ರು ಓದ್ತಾ ಇದ್ರು ಬರಿತಾ ಇದ್ರು ಅದನ್ನೆಲ್ಲ ನೋಡುವಾಗ ನನ್ಗೆ ಬರಿಬೇಕು ಅಂತ ಅನ್ನಿಸ್ತಾ ಇತ್ತು ಹಾಗೆ ನಾನು ಕೆಲವೊಮ್ಮೆ ಬರೀತಾ ಇದ್ದೆ ಆದ್ರೆ ನಾನೊಬ್ಳು ಕವಯತ್ರಿ ಅಂತ ನನ್ಗೆ ಗೊತ್ತಾದದ್ದು ನಿಜವಾಗಿ ಗೊತ್ತಾದದ್ದು ಬಹುಶಃ ನನ್ನ ಒಂದು ಕವನ ಸಂಕಲನ ಬಿಡುಗಡೆ ನನ್ನ ಅಣ್ಣ ಒಬ್ರು ಇದ್ದಾರೆ ಕಾರ್ಕಳದಲ್ಲಿ ನೇರವಾಗಿ ರಕ್ತ ಸಂಬಂಧಿ ಅಲ್ಲ ಅವರು ದೇವರಾಯ ಪ್ರಭು ಅವರು ಅವರೊಮ್ಮೆ ಕಾರ್ಕಳದ ಕವಯತ್ರಿ ಪೂರ್ಣಿಮಾಗೌರೆಯವರ ಕವನ ಸಂಕಲನಕ್ಕೆ ಮುನ್ನುಡಿ ಬರಿಬೇಕು ಅಂತ ಹೇಳಿದ್ರು ನಾನು ಹೇಳಿದೆ ಇಲ್ಲ ಸರ್ ನನ್ಗೆ ಇದೆಲ್ಲ ಆಗುದಿಲ್ಲ ಅಪ್ಪನಿಗೆ ಕೊಡಿ ಅಂತ ಅದಕ್ಕೆ ಅವ್ರು ಹೇಳಿದ ಅಪ್ಪನಿಗೆ ಬೇಕಾದಷ್ಟು ಕೆಲಸ ಇದೆ ನಿಮಗೆ ಆಗ್ತದಂತ ನನ್ಗೆ ಗೊತ್ತಿದೆ ನೀವು ಅಂತ ಮತ್ತೆ ನಾನು ಬರಿತಾ ಬರಿತಾ ಅದನ್ನ ಒಂದು ವಿಮರ್ಶೆ ಮಾಡ್ತಾ ಹೋದೆ ಅದ್ರ ಬಿಡುಗಡೆಗೆ ಕೂಡ ನನ್ನನ್ನೇ ಕರೆದ್ರು ಅವರು ಮತ್ತೆ ಬಿಡುಗಡೆ ಸಮಾರಂಭ ಆಗಿ ಬರುವಾಗ ಹೇಳಿದ್ರು ಶ್ರೀ ಮುಂದಿನ ಕವನ ಸಂಕಲನ ನಿಮ್ಮದು ಬಿಡುಗಡೆ ಅಂತ ನಾನು ಸುಮ್ನೆ ತಮಾಷೆಗೆ ವೈನೋಟ್ ಅಂತ ಹೇಳಿದೆ ಆಮೇಲೆ ಪ್ರತಿನಿತ್ಯ ಅವರು ಕರೆ ಮಾಡಿ ನನ್ಗೆ ಹೇಳ್ತಾ ಇದ್ರು ಎಷ್ಟು ಪದ್ಯ ಆಯ್ತು ಎಷ್ಟು ಪದ್ಯ ಆಯ್ತು ಅಂದ ಹಾಗೆ ಇವತ್ತು ನಾನು ಅವರನ್ನ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ತಾ ಇದ್ದೀನಿ ಹಾಗೆ ಬರೆಯುವಂತ ಸ್ಫೂರ್ತಿ ನಿಮ್ಗೆ ಚಿಕ್ಕ ಓದಿನಲ್ಲಿ ಆಸಕ್ತಿ ಇರೋರು ಇದ್ರು ಆದ್ರೂ ನಿಮ್ಮಲ್ಲಿತ್ತು ಬರೆಯುವ ರಚಿಸಿದಿರ್ತಲ್ಲ ಪುಸ್ತಕದಲ್ಲಿ ಗೀಚಿದ್ದಂತ ಅದು ನೆನಪಿದೆಯಾ ಯಾವಾಗ ಏನ್ ಬರ್ದ್ರಿ ಪುಸ್ತಕದಲ್ಲಿ ತೋಚಿದ್ದನ್ನ ಗೀಚ್ತಾ ಇದ್ದೆ ಕೆಲವೊಮ್ಮೆ ಇದು ಬೇರೆಯವ್ರ ಮುಂದೆ ಹೇಳ್ಬೇಕಾ ಬೇಡ ಅಂತ ಅನ್ನಿಸ್ತೇನೆ ಕವಿಗೋಷ್ಠಿಗಳಿಗೆ ಹೋಗುವಾಗ ಮತ್ತೆ ನನ್ನ ಅಪ್ಪ ಅದನ್ನ ಇದ್ರು ಅಂದ್ರೆ ಅವರು ಭಾಷೆಯನ್ನ ಬಹಳಷ್ಟು ಪ್ರೀತಿಸ್ತಾ ಇದ್ರು ಇದ್ರ ಬಗ್ಗೆ ಅವರು ನಮ್ಗೆ ಯಾವಾಗ್ಲೂ ಹೇಳ್ತಾ ಇದ್ರು ಅಪ್ಪ ತಿದ್ದಿ ತಿದ್ದಿ ಕೊನೆಗೆ ಅದು ಅಪ್ಪನ ಕವನವೇ ಆಗುವಷ್ಟರ ಮಟ್ಟಿಗೆ ಅವರು ಪೂರ್ತಿ ತಿದ್ದಾ ಇದ್ರು ಸುಮ್ನೆ ಮಕ್ಕಳ ನಡುವೆ ಇರುವಾಗ ಸುಮ್ನೆ ಸುಮ್ನೆ ಗೀಚ್ತಾ ಇದ್ರು ಸಾಧಾರಣ ಒಂದು ನಾನು ವಿದ್ಯಾರ್ಥಿನಿಯಾಗಿದ್ದಾಗ ಪ್ರೌಢಶಾಲೆ ಮತ್ತೆ ಕಾಲೇಜಲ್ಲಿ ಇದ್ದಾಗ ಒಮ್ಮೆ ಆಗ ಇದ್ದೆ ಒಂದು ಒಮ್ಮೆಲ್ಲ ಸ್ಪರ್ಧೆ ಕೆಲವೊಮ್ಮೆ ಅಪ್ಪನಿಗೆ ತೋರಿಸ್ತಾ ಇದ್ದೆ ಯಾಕಂದ್ರೆ ಅಪ್ಪ ತುಂಬಾ ಬಿಜಿ ಪುರುಸೋತಿಲ್ಲದ ವ್ಯಕ್ತಿ ಆಗಿದೆ ಯಾಕಂದ್ರೆ ಅವರು ಹಗಲಿನಲ್ಲಿ ಶಾಲೆ ರಾತ್ರಿ ಯಕ್ಷಗಾನ ಹರಿಕತೆ ಯಾಕಂದ್ರೆ ತುಂಬಿದ ಸಂಸಾರವನ್ನ ನಿಭಾಯಿಸುವ ಜವಾಬ್ದಾರಿ ಅಪ್ಪನಿಗಿತ್ತು ಆ ಮನೆಯಲ್ಲಿ ಮಕ್ಕಳಿಗೆ ಗಮನ ಕೊಡ್ಲಿಕ್ಕೆ ಅವರಿಗೆ ಒಂದು ರೀತಿಯಲ್ಲಿ ಪುಸ್ತತ್ ಅಂತ ಹೇಳ್ಬೋದಿತ್ತು ಆ ಹೇಳ್ಬಹುದು ಯಾಕಂದ್ರೆ ಅವರಿಗೆ ವಸುದೈವ ಕುಟುಂಬಕಮ್ ಅಂತ ಬಾಳಿದ್ದವ್ರು ನಮ್ಮ ಅಪ್ಪ ಸೊ ಊರಿನ ಎಲ್ಲರೂ ಕೂಡ ಒಂದು ಮಕ್ಕಳಾಗಿ ಎಲ್ಲರನ್ನ ತಿದ್ದುವ ಜವಾಬ್ದಾರಿ ಅವರಿಗಿತ್ತು ಅಮ್ಮನಿಗೆ ಮನೆಯಲ್ಲಿ ಏನು ಮಕ್ಕಳದ್ದೊಂದು ಆ ಊಟ ತಿಂಡಿ ಮನೆ ಕೆಲಸಗಳು ಗದ್ದೆ ಕೆಲಸ ಹಾಗಾಗಿ ನಮ್ಮ ನೆಚ್ಚು ಈಗಿನ ಕಾಲದ ಪೇರೆಂಟ್ಸ್ ಏನು ಮಾನಿಟರ್ ಮಾಡ್ತಾರೆ ಅಂತದ್ದು ಒಂದು ಅವಕಾಶ ಸಿಗ್ಲಿ ಸಿಗ್ಲಿಲ್ಲ ಸಿಗ್ಲಿಲ್ಲ ಒಟ್ಟು ಪ್ರೇರಣೆ ಅಂದ್ರೆ ಅಪ್ಪ ಬರಿತಿರುದನ್ನ ನೀವು ನೋಡ್ತಿದ್ರಿ ನೋಡ್ತಿದ್ರಿ ನೀವ್ ಒಂದಿಷ್ಟು ಬರಿತಿದ್ರಿ ಶಾಲೆಗಳಲ್ಲೆಲ್ಲ ತೋರಿಸ್ತಾ ಇದ್ರಿ ಪುಸ್ತಕ ಓದ್ತಾ ಇದ್ದೀನಿ ಪುಸ್ತಕ ಓದ್ತಾ ಇದ್ರಿ ತುಂಬಾ ಆಮೇಲೆ ನೀವು ಇದು ಪತ್ರಿಕೆಗಳಿಗೆಲ್ಲ ಕಳಿಸಿರುವಂತದ್ದು ಅದೇ ಪತ್ರಿಕೆಯಲ್ಲಿ ನಾನು ಡಿಗ್ರಿ ಆದ ನಂತರ ಮುಂಗಾರು ಪತ್ರಿಕೆಯಲ್ಲಿ ನಾನು ಉಪಸಂಪಾದಕಿಯಾಗಿ ಸೇರ್ಕೊಂಡೆ ಅಂದ್ರೆ ಅದು ಕೆಲಸದ ಒಂದು ಅನಿವಾರ್ಯತೆ ಅನಿವಾರ್ಯ ಅನಿವಾರ್ಯತೆಯ ಅಲ್ಲಿ ನನಗೆ ಒಂದು ರೀತಿ ಆರಂಭದಲ್ಲಿ ನನಗೆ ಧನಾತ್ಮಕವಾದ ಪ್ರತಿಕ್ರಿಯೆ ಸಿಗ್ಲಿಲ್ಲ ಯಾಕಂದ್ರೆ ಅಲ್ಲಿ ಎಡಿಟೋರಿಯಲ್ ಬೋರ್ಡ್ ಅಂತ ಏನಿದೆ ಎಡಿಟೋರಿಯಲ್ ಡಿಪಾರ್ಟ್ಮೆಂಟ್ ಅಲ್ಲೆಲ್ಲ ಗಂಡಸರನ್ನ ಮಾತ್ರ ಆಯ್ಕೆ ಮಾಡ್ತಾ ಇದ್ರು ನನಗೆ ಇನ್ನೂ ನೆನಪಿದೆ ವೀರಪ್ಪ ಮೊಯ್ಲಿ ಅವರ ಅವರು ಮುಖ್ಯಮಂತ್ರಿ ಆಗಿದ್ರು ನನಗೆ ಒಂದು ಪ್ರಶ್ನೆ ಕೊಟ್ಟಿದ್ರು ವೀರಪ್ಪ ಮೊಯ್ಲಿ ಅವರ ಆಡಳಿತದ ಬಗ್ಗೆ ಒಂದು ಪ್ರಬಂಧ ಬರೀಲಿ ಅಂತ ನಾನು ಬರದೆ ಆ ಪ್ರಬಂಧದಿಂದ ನಾನು ಆಯ್ಕೆ ಸ್ವಲ್ಪ ಮಟ್ಟಿಗೆ ಎಡಿಟೋರಿಯಲ್ ಬೋರ್ಡ್ ಅಲ್ಲಿ ಆರಂಭದಲ್ಲಿ ಕಷ್ಟ ಆಗ್ತಿತ್ತು ನ್ಯೂಸ್ ಎಲ್ಲ ಇಂಗ್ಲಿಷ್ ಅಲ್ಲಿ ಬರ್ತಾ ಇತ್ತು ಅದನ್ನು ನಾವು ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡಬೇಕಿತ್ತು ನನಗೆ ಆ ಇಂಗ್ಲಿಷ್ ನ ಒಂದು ಹಿಡಿತ ಇರಲಿಲ್ಲ ಆ ಕಾಲದಲ್ಲಿ ಆದ್ರೆ ಸಹೋದ್ಯೋಗಿಗಳೆಲ್ಲ ಸಹಾಯ ಮಾಡ್ತಿದ್ರು ಮತ್ತೆ ಲೋಕಲ್ ಸುದ್ದಿಗಳನ್ನೇಗೆ ಎಡಿಟ್ ಮಾಡುದು ಅದೆಲ್ಲ ನಾವು ಕಲಿಯುತ್ತೆ ಒಂದ ರೀತಿ ಖುಷಿ ಕೊಡ್ತಾನೆ ಹ್ಮ್ ನಂತರ ದಿನಗಳಲ್ಲಿ ಮತ್ತೆ ಹೇಗೆ ವೃತ್ತಿ ನೀವು ಉಪನ್ಯಾಸಕಿ ಅಂತ ಹೇಳಿದ್ರಿ ಉಪನ್ಯಾಸಕಿ ಈಗ ಉಪನ್ಯಾಸಕಿ ಮುಂಗಾರು ಪತ್ರಿಕೆಗೆ ಹೋಗಿದೆ ಡಿಗ್ರಿ ಆದ ತಕ್ಷಣ ನಾನು ಪುತ್ತೂರಿನ ಒಂದು ರಾಜೇಶ್ ಪವರ್ ಪ್ರೆಸ್ ಅಲ್ಲಿ ಪ್ರೂಫ್ ರೀಡರ್ ಆಗಿ ಕೆಲಸ ಇದ್ದೆ ಆ ಸಮಯದಲ್ಲಿ ಲಂಕೇಶ್ ಅವರ ಕಲ್ಲು ಕರಗುವ ಸಮಯ ಇದೆಲ್ಲ ಪುಸ್ತಕ ಪ್ರಕಟ ಆಗ್ತಾ ಇತ್ತು ಓದುವ ಒಂದು ಹವ್ಯಾಸ ಹೆಚ್ಚು ಹೆಚ್ಚು ಆಯ್ತು ಆ ದಿನಗಳಲ್ಲಿ ಮತ್ತು ಈಗ ಕೂಡ ಪತ್ರಿಕೆಯಲ್ಲಿ ಒಂದು ತಪ್ಪು ಬಂದ್ರೆ ಅದು ಕಾಣ್ತದೆ ಯಾಕಂದ್ರೆ ಅಲ್ಲಿ ನಮ್ಮ ಓನರ್ ರಘುನಾಥ ರಾವ್ ಅಂತ ಅವ್ರಿಗೆ ಇಲ್ಲ ಕನ್ನಡ ಓದಿನಲ್ಲಿ ತಪ್ಪನ್ನ ಕಾಣುವಾಗ ನನಗೆ ಅವರು ನೆನಪಾಗ್ತಾರೆ ಅಲ್ಲಿ ಕೆಲಸ ಮಾಡ್ತಾ ಇದೆ ಮತ್ತೆ ಅಲ್ಲಿಂದ ಮುಂಗಾರಿಗೆ ಓದಲು ಆ ನಾನು ಸ್ವಲ್ಪ ಆರೋಗ್ಯದ ಸಮಸ್ಯೆಯಿಂದ ಮತ್ತೆ ನಾನು ಹೆಬ್ರಿ ಮುದ್ರಾಡಿಗೆ ಬಂದೆ ಸಮಗ್ರ ಗ್ರಾಮೀಣಾಶ್ರಮ ಯೋಜನೆಯಲ್ಲಿ ನಾನು ಸೋಷಿಯಲ್ ವರ್ಕರ್ ಆಗಿ ಕೆಲಸ ಮಾಡ್ತಾ ಇದ್ದೆ ಕೊರಗ ಸಂಘಟನೆಯ ಜೊತೆಗೆ ಆ ದಿನಗಳಲ್ಲಿ ನನಗೆ ಮಕ್ಕಳ ಶಿಕ್ಷಣದ ಕಡೆಗಿನ ಒಲವು ಸ್ವಲ್ಪ ಹೆಚ್ಚಾಯಿತು ಅಂದ್ರೆ ಅವರು ಡ್ರಾಪ್ ಔಟ್ಸ್ ಯಾರಿದ್ದಾರೆ ಅವರು ಶಾಲೆಗೆ ಹೋಗುವ ಬಗ್ಗೆ ನಾನು ಅವರನ್ನ ಪ್ರೇರೇಪಿಸ್ತಾ ಇದ್ದೆ ಅವರಿಗೆ ಪ್ರೋತ್ಸಾಹ ಮಾಡ್ತಾ ಇದ್ದೆ ಹೌದು ಸ್ವಲ್ಪ ಮಟ್ಟಿಗೆ ಜಾಯಿಂಟ್ ಫ್ಯಾಮಿಲಿ ಆದ ಕಾರಣ ಮನೆಯ ಕೆಲವರ ಅಸಮಾಧಾನ ಇತ್ತು ನಾನು ಕೊರಗರ ಮನೆಗೆ ಹೋಗ್ತೇನೆ ಅಲ್ಲಿ ಚಾ ಕೊಡಿತೇನೆ ಮಾತನಾಡ್ತೇನೆ ಹೀಗೆಲ್ಲ ಹೇಳ್ತಾ ಇದ್ರು ಆದ್ರೆ ನನ್ನ ಅಪ್ಪ ಅಮ್ಮ ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ಸಪೋರ್ಟ್ ಮಾಡ್ತಾ ಇದ್ರು ದುಡಿತಾ ಅದ್ರಲ್ಲಿ ಕೆಲಸ ಮಾಡ್ತಾ ಇದ್ದೆ ಮತ್ತೆ ನಾನು ಹೆಬ್ರಿಯಲ್ಲಿ ಒಂದು ಈಗ ರಮೇಶ್ ಅನೇ ರಾಮಚಂದ್ರ ಬಟ್ಟೆ ಅಂಗಡಿ ಇದೆ ಇದೆಲ್ಲ ನೀವು ಮದುವೆ ಮೊದಲು ಮದುವೆ ಆಗುವ ಮೊದಲೇ ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೆ ಮತ್ತೆ ನನ್ಗೆ ನಿಟ್ಟೆಯಲ್ಲಿ ತೊಂಬತ್ ನಾಲ್ಕರಲ್ಲಿ ನಿಟ್ಟೆಗೆ ಕೆಲಸಕ್ಕೆ ಸೇರಿದೆ ಆರಂಭದಲ್ಲಿ ನಾನು ಜಾಬ್ ಮಾಡ್ತಾ ಇದ್ದೆ ಶಿಕ್ಷಕಿಯಾಗಿ ಆಗ ಯಾವುದೇ ಬಿ ಎಡ್ ಆಗಿರ್ಲಿಲ್ಲ ಬಿಎಡ್ ಮಾಡಿ ಇಲ್ಲಿ ನಾನು ಒಂದು ಮಾತು ಹೇಳಿಕ್ಕೆ ಇಷ್ಟಪಡ್ತೇನೆ ಸರ್ಟಿಫಿಕೇಟ್ ಗಳನ್ನೇ ನೋಡುವಂತ ಆ ಕಾಲದಲ್ಲಿ ಅಥವಾ ಈ ಕಾಲದಲ್ಲಿ ನಿಟ್ಟ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ ವಿನಯ್ ಹೆಗ್ಡೆ ಅವರು ಬಹುಶಃ ನನ್ನ ಸಾಮರ್ಥ್ಯವನ್ನ ನೋಡಿ ಅವರು ನನಗೆ ಶಿಕ್ಷಕಿಯಾಗಿ ನೇಮಕ ಮಾಡಿದ್ರು ಬಹಳಷ್ಟು ಆಸೆ ಇತ್ತು ನಾನೊಬ್ಳು ಟೀಚರ್ ಆಗ್ಬೇಕಂತ ಬಿ ಕಾಮ್ ಓದಿದ ಕಾರಣ ನನಗೆ ಟೀಚರ್ ಆಗ್ಲಿಕ್ಕೆ ಆಗಿರ್ಲಿಲ್ಲ ಅರವಿಂದ್ ಹೆಗ್ಡೆ ಅವರು ಮತ್ತು ಶ್ರೀತ ಎನ್ ವಿ ಹೆಗ್ಡೆ ಅವರನ್ನ ನಾನು ಈ ಕ್ಷಣಕ್ಕೂ ಕೂಡ ನೆನಪಿಸಿಕೊಳ್ತೇನೆ ಅವರು ನಾನು ಮೌಲ್ಯ ಶಿಕ್ಷಣ ಪಾಠ ಮಾಡುವಾಗ ಭವನ ಅಂತ ಇದೆ ನಿಟ್ಟೆಯಲ್ಲಿ ಗಾರ್ಡನ್ ಅಲ್ಲಿ ಬಂದು ದೂರದಲ್ಲಿ ನೋಡ್ತಾ ಇದ್ರು ನನ್ನ ಚಟುವಟಿಕೆಗಳನ್ನ ಮಕ್ಳಿಗೆ ಚಟುವಟಿಕೆ ಮಾಡೋದನ್ನ ನೋಡ್ತಾ ಇದ್ರು ಮೆಚ್ಚಿ ನನ್ನನ್ನ ಅಪ್ರಿಶಿಯೇಟ್ ಮಾಡ್ತಾ ಇದ್ರು ಆಗುದಕ್ಕೆ ತುಂಬಾ ಶಕ್ತಿ ಕೊಟ್ಟಿತ್ತು ಆ ದಿನಗಳಲ್ಲಿ ಅಂತ ಹೇಳ್ಬೋದು ಎಂಎ ಮಾಡಿದೆ ಅರವಿಂದ್ ಹೆಗ್ಡೆ ಸರ್ ನನ್ಗೆ ಸ್ವಲ್ಪ ಮನೆಯಲ್ಲಿ ಬಡತನ ಇತ್ತು ಆ ಕಾಲದಲ್ಲಿ ಸಂಬಳ ತುಂಬಾ ಕಮ್ಮಿ ಅರವಿಂದ ನನಗೆ ದುಡ್ಡು ಕೊಟ್ಟು ಪರೀಕ್ಷೆಯ ಫೀಸ್ ಕಟ್ಟಿ ಮತ್ತೆ ನಾನು ಅದನ್ನ ಹಿಂದಿರುಗಿಸಿದ ಆ ವಿಷಯ ಬೇರೆ ಆದ್ರೆ ತುಂಬಾ ಸಪೋರ್ಟ್ ಮಾಡಿದ್ರು ಶ್ರೀ ನೀನ್ ಯಾಕೆ ಕನ್ನಡ ಎಮ್ ಅಂತ ಹೇಳಿದ್ರು ಹಾಗಾಗಿ ಹೇಳುವ ಕವಿತೆಗಳನ್ನೆಲ್ಲ ಬರಿತಾ ಹೋದ್ರಿ ಅದೆಲ್ಲ ಮತ್ತೆ ಆಕಾಶವಾಣಿಗೆ ಕಳಿಸಿರುವ ಪತ್ರಿಕೆಗಳ ಅದರ ಬಗ್ಗೆ ಒಂದಿಷ್ಟು ಹೇಳಿ ಆಕಾಶವಾಣಿಯಲ್ಲಿ ನಾನು ಹೆಚ್ಚಾಗಿ ಓದದು ಭಾಷಣಕ್ಕೆ ಭಾಷಣ ಕಲೆ ನನ್ನ ಅಚ್ಚುಮೆಚ್ಚಿನ ಕ್ಷೇತ್ರ ಕವನ ನಾನು ಬರ್ದೆ ದೇವರಾಯರು ಹೇಳಿದ್ರು ಅನ್ನುವ ಕಾರಣಕ್ಕೆ ಬರ್ದೆ ಕೇವಲ ಎರಡು ತಿಂಗಳಲ್ಲಿ ಎರಡು ಕವನ ಹೇಳಿದಕ್ಕೆ ಬರ್ದೆ ಬರ್ ಅವಕಾಶ ಸಿಕ್ಕುವಾಗ ಕವಿಗೋಷ್ಠಿಗಳಲ್ಲಿ ಸಾಹಿತ್ಯ ಸಮ್ಮೇಳನಗಳಲ್ಲಿ ಹೇಳ್ತಾ ಇದ್ದೆ ಕೆಲವೊಮ್ಮೆ ಶಾಲೆಯ ಸಮಾರಂಭಗಳಾದ್ರೆ ಅವಕಾಶ ಸಿಕ್ಕಿದಾಗ ಅದನ್ನ ಓದಿ ಹೇಳ್ತಾ ಇದ್ದೆ ಮಕ್ಕಳ ಕುರಿತು ಬರ್ದದ್ದು ಶಿಕ್ಷಕರ ಬಗ್ಗೆ ಬರ್ದದ್ದು ಎಲ್ಲ ಆ ಸಮಯದಲ್ಲಿ ಒಂದು ಎಪ್ಪತ್ತೆಂಟು ಕವನಗಳನ್ನ ಬರ್ದೆ ಸ್ಫೂರ್ತಿಯಾಗಿ ಬರ್ದೆ ಅದ್ರ ನಂತರ ಬರೆದ ಒಂದಷ್ಟು ಕವನಗಳು ಇದೆ ಹಾಗೆ ಬರ್ದೆ ಮತ್ತೆ ಪತ್ರಿಕೆಯಲ್ಲಿ ಯಾವುದೋ ಒಂದು ಪ್ರಕಟಣೆ ಕೊಟ್ಟಿದ್ರು ಚೊಚ್ಚಲ ಕವನ ಸಂಕಲನವನ್ನ ಆಹ್ವಾನಿಸಿದ್ದಾರೆ ಸಾರದತ್ತಿ ಪ್ರಶಸ್ತಿಗೆ ಅಂತ ನನ್ನ ಆತ್ಮೀಯರು ಸಹೋದ್ಯೋಗಿ ಅನ್ಸಿಯ ಮ್ಯಾಮ್ ಅಂತಿದ್ದಾರೆ ಅವ್ರಿಗೆ ನಿವೃತ್ತರಾಗಿದ್ದಾರೆ ಅವ್ರು ಹೇಳಿದ್ರು ಶ್ರೀ ನಿನ್ನದೊಂದು ಕವನ ಕಳಿಸ ಅಂತ ಹೇಳಿದ್ರು ಅನ್ಸಿಯ ಮ್ಯಾಮ್ ಹೇಳಿದ್ರು ಅನ್ನುವ ಕಾರಣಕ್ಕೆ ನಾನು ಕಳಿಸಿದೆ ಯಾಕಂದ್ರೆ ನಾನು ಯಾವ ಪ್ರಶಸ್ತಿಯನ್ನು ಬಯಸಿದ್ರೆ ಜ್ಯೋತಿಷ್ ಹೇಳಿ ಕಳಿಸಿರುವುದು ಅಲ್ಲ ಪ್ರಕಟ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪ್ರಕಟ ಆಯ್ತು ನನ್ನ ಇಲ್ಲಗಳ ನಡುವೆ ಇಲ್ಲಗಳ ನಡುವೆ ಪ್ರಕಟ ಇಪ್ಪತ್ತೊಂದರಲ್ಲಿ ಪ್ರಕಟ ಆಯ್ತು ಇಪ್ಪತ್ತೆರಡರಲ್ಲಿ ಅದಕ್ಕೆ ಪ್ರಶಸ್ತಿ ಖ್ಯಾತ ಲೇಖಕಿ ಸಾರಾ ಬುಬಕರ್ ಅವರ ಹೆಸರಲ್ಲಿ ಕೊಡುವಂತ ಸಾರಾ ದತ್ತಿ ಪ್ರಶಸ್ತಿ ಇದು ಕರಾವಳಿ ಲೇಖಕಿಯರ ವಾಚಕಿಯರ ಸಂಘದ ಮೂಲಕ ಕೊಡ್ತಾರೆ ಅದರ ಅಧ್ಯಕ್ಷೆ ಜ್ಯೋತಿ ಚೇಳಿಯರ್ ಅವರು ಕರೆ ಮಾಡಿದಾಗ ಒಂದು ಕ್ಷಣ ನಾನು ನನ್ನ ದಿನನಿತ್ಯದ ಆಗು ಹೋಗುಗಳು ಎಲ್ಲವನ್ನ ನನ್ನ ಅಪ್ಪನತ್ರ ಹಂಚಿಕೊಳ್ತಾ ಇದ್ದೆ ಅಪ್ಪನಿಗೆ ಫೋನ್ ಮಾಡಿದ ತಕ್ಷಣ ಹೇಳಿದೆ ನಾನು ದೇವರಾಯರಿಗೆ ಹೇಳುವ ಮೊದ್ಲೇ ಅಪ್ಪ ಅವರಿಗೆ ಹೇಳಿ ಆಗಿದೆ ಪ್ರಶಸ್ತಿ ಬಂತ ನನ್ಗಿಂತ ಹೆಚ್ಚು ನನ್ನ ಅಪ್ಪ ಖುಷಿ ಖುಷಿ ಅಪ್ಪ ಪಟ್ರು ಅಪ್ಪ ಹೇಳಿದ್ರು ನನಗೆ ನಿನ್ನತ್ರ ತುಂಬಾ ಶಕ್ತಿ ಇದೆ ಮಗ ನೀನು ಸಮಾಜಕ್ಕೆ ಏನನ್ನಾದ್ರೂ ಕೊಡ್ಬೇಕು ಕೂಡ ನಮ್ಮ ಜೊತೆಗೆ ಇಲ್ಲ ಆದ್ರೆ ಅವರು ಸಮಾಜಕ್ಕೆ ಬಹಳಷ್ಟನ್ನ ಕೊಟ್ಟು ಹೋಗಿದ್ದಾರೆ ಹಾಗಾಗಿ ಬಹುಶಃ ನನ್ನ ದಿನನಿತ್ಯದ ಬೆಳವಣಿಗೆಗೆ ಒಂದು ಮಾದರಿ ವ್ಯಕ್ತಿ ಅಂತ ಇದ್ರೆ ಅದು ನನ್ನ ಅಪ್ಪ ಅಂತ ಹೇಳ್ಬೋದು ನನ್ನ ಅಧ್ಯಾಪನ ಇರ್ಬೋದು ನನ್ನ ಕಲಿಕೆ ಇರ್ಬೋದು ನನ್ನ ಬರವಣಿಗೆ ಇರ್ಬೋದು ಮಕ್ಕಳನ್ನ ಪ್ರೀತಿಯಿಂದ ನೋಡೋದಿರ್ಬೋದು ಎಲ್ಲದಕ್ಕೆ ನನ್ನ ಅಪ್ಪ ದೊಡ್ಡ ಸ್ಫೂರ್ತಿಯಾಗಿ ಮಾಡಿದ್ರಿ ನಂತರ ಈಗ ಬರೀತಾ ಇದ್ದೇನೆ ಬರೆಯುವ ಹವ್ಯಾಸವನ್ನ ನಿಲ್ಲಿಸ್ಲಿಲ್ಲ ಅಹ್ ನನ್ನ ಕವನ ಸಂಕಲನಕ್ಕೆ ಬೆನ್ನುಡಿಯನ್ನ ಬರೆದಂತ ನನ್ನ ಗುರುಗಳು ಡಾಕ್ಟರ್ ಸಂತೋಷ್ ಆಳ್ವಾ ಅವರು ಯಾವಾಗ್ಲೇ ಹೇಳ್ತಾ ಇದ್ರು ಶ್ರೀ ನೀವು ತುಂಬಾ ಮಾತನಾಡ್ತೀರಿ ತುಂಬಾ ಬರೀಬೇಕು ಎಲ್ಲೆಲ್ಲ ಭಾಷಣ ಮಾಡ್ತಿರಿ ಲೇಖನಗಳನ್ನ ಬರೆದಿದೆ ಅದೆಲ್ಲವನ್ನ ಒಂದು ಪುಸ್ತಕ ರೂಪದಲ್ಲಿ ಹೊರತರಬೇಕು ಅಂತ ಹೇಳಿದ್ದಾರೆ ಸೊ ಒಂದು ಉದ್ದೇಶ ಇದೆ ಹೋಗ್ತಾ ಇರ್ತೇನ ಈ ಜ್ಞಾನ ವಿಕಾಸ ಕೇಂದ್ರದವರು ಬೇರೆ ಯುವಕ ಮಂಡಲ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಹೋಗ್ತೇನೆ ನಾನು ಜೆ ಸಿ ಸಂಸ್ಥೆಯ ರಾಜ್ಯ ತರಬೇತುದಾರೆ ಮಕ್ಕಳ ಬೇಸಿಗೆ ಶಿಬಿರಕ್ಕೆಲ್ಲ ಹೋಗಿ ತರಬೇತಿ ಎಲ್ಲ ಕೊಡ್ತೇನೆ ಉಪನ್ಯಾಸಕ್ಕೆ ಆಗಿದ್ದೀರಿ ಸಾಹಿತ್ಯ ಆಗಿದ್ದೀರಿ ಮತ್ತೆ ಬೇರೆ ಬೇರೆ ಸಮಾಜಕ್ಕೆ ಬೇಕಾಗುವಂತಹ ಕೆಲಸಗಳಲ್ಲಿ ನೀವು ಸೇವೆ ಸಲ್ಲಿಸ್ತಾ ಇದ್ದೀರಿ ಕೊಡ್ಬೇಕಲ್ಲ ಮ್ಯಾಮ್ ಎಲ್ಲ ಹೌದು ನಿಜವಾಗಿಯೂ ಆ ಭಾವನೆ ನಿಮ್ಮಲ್ಲಿ ಇದೆ ಪ್ರೀತಿ ವಾತ್ಸಲ್ಯಗಳು ತುಂಬಿ ತಿಳುಕ್ತಿರ್ತೀವಿ ಯಾಕಂದ್ರೆ ನಿಮ್ಮನ್ನ ಗಮನಿಸಿದೇನಲ್ಲ ಎಲ್ಲರೂ ಪ್ರೀತಿಸುವಂತಹ ಗುಣ ಅದು ಅದು ಸಹ ತಂದಿದೆ ಕೊಡುಗೆ ಅಂತ ಅನ್ಕೊಳ್ತೀನಿ ಎಲ್ಲರೊಂದಿಗೆ ಅಂದ್ರೆ ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ಹೇಳಿ ಯಾಕಂದ್ರೆ ನಾನು ನಿಮ್ಮನ್ನ ನೋಡಿದಾಗ ನೀವು ಏನ್ ಮಾಡ್ತಿದ್ರಿ ಅಂದ್ರೆ ಎಲ್ಲರನ್ನು ಸಹ ಅವ್ರ ಬಗ್ಗೆ ಗಮನಿಸುವಂತದ್ದು ಅಂದ್ರೆ ಏನು ಯಾರಿಗೂ ಕಷ್ಟ ಆಗ್ಬಾರ್ದು ಆ ಗುಣವನ್ನ ನೋಡಿದ್ರೆ ಎಷ್ಟು ಬ್ಯುಸಿ ಇದ್ರೂ ಸಹ ನೀವು ಗಮನಿಸ್ತೀರಿ ಬಹುಶಃ ಅವಿಭಕ್ತ ಕುಟುಂಬದಲ್ಲಿ ಬೆಳೆದ್ರಿಂದ ಆ ಕುಟುಂಬದ ಬಂಧ ಏನಿದೆ ಅದ್ ಇವತ್ತಿಗೂ ಇದೆ ಅದು ನನ್ನನ್ನು ಬೆಳೆಸಿದೆ ಅಂತ ನಾನು ಅನ್ಕೊಳ್ತೇನೆ ನಾನಾಗ ಏನು ಕಲ್ತದಿಲ್ಲ ಬಹುಶಃ ಅದು ವಿಶೇಷ ಅನ್ಸುತ್ತೆ ಯಾಕಂದ್ರೆ ಈಗಿನ ಕಾಲದಲ್ಲಿ ಎಲ್ಲರೂ ಬಿಸಿ ಇರ್ತಾರೆ ಬಿಸಿ 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 ಅಂತಾರೆ ಇನ್ನೊಬ್ಬರ ಬಗ್ಗೆ ಯಾರಿಗೂ ಏನು ಬೇಕಾಗಿಲ್ಲ ನಾನ್ ನಿಮ್ಮನ್ನ ಗಮನಿಸಿದಾಗ ನೀವು ಇನ್ನೊಬ್ಬರ ಬಗ್ಗೆ ಒಂದು ಏನು ಗಮನ ಹರಿಸುವಂತದ್ದು ಕೇಳುವಂಥದ್ದು ಏನಾದ್ರೂ ಸ್ವಲ್ಪ ಬೇಸರದಲ್ಲಿ ಇದ್ರೆ ಏನಾಯ್ತು ಏನಾಯ್ತು ಅಂದ್ರೆ ಸತ್ಕಾರ ಮಾಡುವಂತ ಅವರಿಗೆ ಏನಾದ್ರೂ ಕುಡಿಸಿ ಅದೇ ಮಾಡು ಇದು ಮಾಡು ಸ್ವಲ್ಪ ಸಮಾಧಾನ ಆಗಿರೋದನ್ನ ನೋಡಿದೇನೆ ವಿಶೇಷ ಅಂತ ಅನಿಸ್ತದೆ ಬಹುಶಃ ಅದಕ್ಕೆ ಇರ್ಬೋದು ಮಕ್ಕಳೆಲ್ಲ ಸೌಖ್ಯ ಇಲ್ಲದಾಗ ನನ್ನತ್ರ ಓಡಿ ಬರ್ತಾರೆ ಮಕ್ಕಳು ಸಹ ಓಡಿ ಬರ್ತಾರೆ ಅವರ ಸಮಸ್ಯೆಯನ್ನ ಹೇಳ್ಕೊಳ್ತಾರೆ ಹೌದು ಅದು ನಿಮ್ಮಲ್ಲಿ ಕಂಡುಕೊಂಡಂತಹ ಗುಣ ಅನ್ನೋದು ನೋಡಿ ಕರೆಕ್ಟ್ ಆ ಅಂತ ಸಮೇತ ಕವಿ ಸಮಯ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ಬಳಿಕ ಕವಿ ಸಮಯಕ್ಕೆ ಮತ್ತೆ ಸ್ವಾಗತ ಈಗ ಇನ್ನು ಇದಿಷ್ಟು ಬಿಟ್ಟು ಬೇರೆ ಯಾವ ಕ್ಷೇತ್ರದಲ್ಲಿ ನಿಮ್ಗೆ ಆಸಕ್ತಿ ಅಥವಾ ಹವ್ಯಾಸಗಳು ಹೇಳಿದ್ರಿ ನನಗೆ ಒಂದು ಬರವಣಿಗೆ ಭಾಷಣ ಕಲಿ ಓದ್ತೇನೆ ನಾನು ನನಗೆ ಕೃಷಿಯಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ ಆಸಕ್ತಿ ಈಗ ನಾನು ಬೇಸಾಯದ ಮನೆಯಿಂದ ಬಂದವಳು ಅದರಿಂದ ನಾನು ಗದ್ದೆ ಕೆಲಸ ಮಾಡುದು ಮತ್ತೆ ಬೇಸಾಯಕ್ಕೆ ಕೃಷಿಗೆ ಪೂರಕವಾದ ಈ ತರಗೆಲೆಗಳನ್ನ ಒಟ್ಟು ಮಾಡುದು ರಜಾ ಕಾಲದಲ್ಲಿ ಕಟ್ಟಿಗೆ ಒಟ್ಟು ಮಾಡುದು ಇದೆಲ್ಲ ನನಗೆ ತುಂಬಾ ಖುಷಿ ಖುಷಿ ಕೊಡುವ ಈಗಲೂ ಸಹ ಮಾಡ್ತಿದ್ದೀವಿ ಈಗ ಮಾಡ್ತೇನೆ ಮತ್ತೆ ಮನೆಯಲ್ಲೆಲ್ಲ ಹೋದಾಗ ಅವರಲ್ಲಿ ಸ್ವಚ್ಛತೆಯನ್ನ ನೋಡುದು ಅದೆಲ್ಲ ಖುಷಿ ಅಡುಗೆ ಮಾಡುದೆಲ್ಲ ನನ್ಗೆ ಅಷ್ಟು ಇಷ್ಟ ಆಗುದಿಲ್ಲ ಮನೆಯಲ್ಲಿ ಅಕ್ಕನವರೆಲ್ಲ ಹೇಳ್ತಾರೆ ಆ ಕ್ಲೀನ್ ಇದು ಕೆಲಸವ ಅದಕ್ಕೆ ಶ್ರೀ ಇದ್ದಾಳ ಅಂತ ಹೇಳ್ತಾರೆ ಅದೆಲ್ಲ ಖುಷಿ ಆಗ್ತದೆ ನನ್ಗೆ ಹೌದು ಮತ್ತೆ ಅಂತ ಹೇಳಿದ್ರಿ ಅಂದ್ರೆ ತುಂಬಾ ಇಷ್ಟಪಟ್ಟಂತಹ ಬರಹಗಾರರು ನನ್ಗೆ ಕುವೆಂಪು ಅವರ ಬರಹಗಳು ತುಂಬಾ ಇಷ್ಟ ಬೇಂದ್ರೆ ನಾನು ಮರೆಯಲಿಕ್ಕೆ ಆಗದೆ ಇರುವಂತ ಕವಿ ನನಗೆ ಬೇಂದ್ರೆ ಯಾಕಂದ್ರೆ ಅವರು ಬಹಳಷ್ಟು ಕಷ್ಟದಿಂದಲೇ ಬಂದದ್ದು ಬೇಂದ್ರೆಯನ್ನು ನಾನು ಬಹುಶಃ ಪ್ರತಿನಿತ್ಯ ಕೂಡ ಒಂದಲ್ಲ ಒಂದು ಕಾರಣಕ್ಕೆ ನೆನೆಸಿಕೊಳ್ಳುತ್ತಿದ್ದೆ ಹೆಚ್ಚಾಗಿ ಸಾಹಿತ್ಯಿಕ ಪುಸ್ತಕಗಳು ನನಗೆ ಇಷ್ಟ ಆಗ್ತದೆ ಹೌದು ಈಗ ಉಪನ್ಯಾಸಕಿಯಾಗಿ ನೀವು ಇಷ್ಟು ಮಕ್ಕಳ ಜೊತೆ ಇದ್ದೀರಿ ಈಗ ಈ ಮಕ್ಕಳದ್ದು ಓದುವಂತಹ ಹವ್ಯಾಸ ಹೇಗಿದೆ ಅದ್ರ ಬಗ್ಗೆ ಏನ್ ಹೇಳ ಮಕ್ಕಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಓದುವ ಹವ್ಯಾಸ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ ಅಂತ ಹೇಳ್ಬೋದು ಎಲ್ಲ ಕಡೆ ಅಲ್ಲ ಕೇವಲ ಶಿಕ್ಷಕರು ಮಾತ್ರ ಶಾಲೆಯಲ್ಲಿ ಮಕ್ಕಳಿಗೆ ಓದು ಓದುವಂತ ಆಗುದಿಲ್ಲ ಈ ಸಂಸ್ಕಾರ ಓದುವಿಕೆ ಅನ್ನೋದು ನಾನು ತಿಳ್ಕೊಂಡೆ ಒಂದು ಸಂಸ್ಕಾರ ಮನೆಯವರನ್ನ ನೋಡಿ ಮಕ್ಕಳು ಓದ್ತಾರೆ ಈಗ ಮನೆಯಲ್ಲಿ ಒಂದಷ್ಟು ಪುಸ್ತಕಗಳು ಓದುದು ಪಾಠ ಪುಸ್ತಕ ಬಿಟ್ಟು ಪುಸ್ತಕಗಳನ್ನ ಕೊಂಡುಕೊಳ್ಳುವ ಓದುವ ಪತ್ರಿಕೆ ಇರ್ಬೋದು ಆ ಹವ್ಯಾಸವನ್ನ ಮನೆಯಲ್ಲಿದ್ದ ಪೋಷಕರು ಹಿರಿಯರು ಮಾಡಿದ್ರೆ ಖಂಡಿತವಾಗ್ಲೂ ಮಕ್ಕಳು ಓದ್ತಾರೆ ಇದಕ್ಕೆ ಒಂದು ಉದಾಹರಣೆ ಅಂದ್ರೆ ನನ್ನ ಮಗಳು ಅನ್ನುವ ಕಾರಣಕ್ಕೆ ನಾನು ಹೇಳ್ತಾ ಇಲ್ಲ ಅವಳು ಚಿಕ್ಕಂದಿನಿಂದ ನನ್ಗೆ ಅದು ಕೊಡು ಇದು ಕೊಡು ಅಂತ ಕೇಳುವವಳೇ ಅಲ್ಲ ಒಂದಷ್ಟು ರಜೆಯ ಕಾಲದಲ್ಲಿ ಅಮ್ಮ ನನ್ನ ಸ್ವಪ್ನ ಬುಕ್ ಅಂತ ಹೇಳ್ತಾಳೆ ಒಂದು ರಜೆಯಲ್ಲಿ ಕಡಿಮೆಯಲ್ಲಿ ಮೂರರಿಂದ ನಾಲ್ಕು ಸಾವಿರ ಆ ಪುಸ್ತಕಗಳನ್ನು ಕೊಂಡು ತರುವುದಕ್ಕೆ ನಾನು ಒಟ್ಟು ಮಾಡಿ ಇಟ್ಟಿರ್ತೇನೆ ಅಥವಾ ಅವಳ ಪಾಕೆಟ್ ಮನಿ ಇರ್ತದೆ ಸೊ ಓದುದು ಪರೀಕ್ಷೆಯ ದಿನ ಕೂಡ ಅವಳು ಪತ್ರಿಕೆ ಓದದೆ ಪರೀಕ್ಷೆಗೆ ಹೋದವಳಲ್ಲ ಸೊ ಅದು ಆ ಓದುವ ಹವ್ಯಾಸ ಮಕ್ಕಳ ಹತ್ರ ಬರಬೇಕು ಮಕ್ಕಳು ಅವರಿಗೆ ತಾಳ್ಮೆ ಇಲ್ಲ ಕ್ಷಣ ಮಾತ್ರದಲ್ಲಿ ಗೂಗಲ್ ಸರ್ಚ್ ಮಾಡ್ತಾರೆ ಇಲ್ಲ ಎಲ್ಲವನ್ನ ಗೂಗಲ್ ಕೊಡ್ಲಿಕ್ಕೆ ಸಾಧ್ಯ ನಮಗೆ ಎಷ್ಟು ಸಾಧ್ಯ ಆಗ್ತದೆ ಅದನ್ನು ನಾವು ಮಕ್ಕಳಲ್ಲಿ ಓದುವ ಹವ್ಯಾಸ ಬೆಳೆಸ್ಕೊಳ್ಬೇಕು ಅಂತ ಮಕ್ಕಳಿಗೆ ಹೇಳ್ತೇವೆ ಬಹುಶಃ ಕನ್ನಡದ ಅಧ್ಯಾಪನ ಏನಿದೆ ಕನ್ನಡ ಭಾಷೆ ಆ ಕನ್ನಡ ಶಿಕ್ಷಕರಿಗೆ ಮಕ್ಕಳ ಮನಸ್ಸನ್ನ ಹೇಗೆ ಬೇಕು ಹಾಗೆ ಬದಲಾಯಿಸುವ ಒಂದು ಮಾಂತ್ರಿಕ ಶಕ್ತಿ ಇರ್ತದೆ ಬಹುಶಃ ನೀವು ಕೂಡ ಕನ್ನಡ ಉಪನ್ಯಾಸಕ್ಕೆ ಆಗಿ ನೀವು ಇದನ್ನ ನಂಬೋದು ಸರಿ ಅಂತ ಒಪ್ತೀರಿ ಅಂತ ಅನ್ಕೊಳ್ಳಿ ತುಂಬಿಸಬಹುದು ಗುಣಗಳನ್ನ ಖಂಡಿತ ತುಂಬಿಸಬಹುದು ಯಾಕಂದ್ರೆ ಪೇರೆಂಟ್ಸ್ ಬಂದಾಗ ಒಂದೇ ಮಾತು ಹೇಳ್ತಾರೆ ಟೀಚರ್ ನನ್ನ ಮಗ ನನ್ನ ಮಗಳು ನಾನು ಕೇಳುದಿಲ್ಲ ನೀವ್ ಕೇಳ್ತಾರೆ ಆ ಭರವಸೆ ಆ ನಂಬಿಕೆ ಪೋಷಕರಲ್ಲಿ ಈಗ್ಲೂ ಕೂಡ ಇದೆ ಹಾಗಾಗಿ ನಾವು ಒಂದು ಇಪ್ಪತ್ತೈದು ಶೇಕಡ ಮಕ್ಕಳಾದ್ರು ಓದ್ತಾರೆ ಮತ್ತೆ ಅವರ ಓದುವ ಹವ್ಯಾಸವನ್ನ ಬೆಳೆಸಲಿಕ್ಕೆ ಸಾಧ್ಯ

ಸಿಯಲ್ಲಿ ಪಾಠ ಮಾಡುವಾಗ ಕೃಷ್ಣೇಗೌಡನೇ ಪಾಠ ಉಂಟು ಅದು ನಾವು ಮಕ್ಕಳಿಗೆ ಪಾಠ ಮಾಡ್ತೇವೆ ಅಥವಾ ನಾಟಕ ತೋರಿಸ್ತೇವೆ ಈಗ ಪೂರ್ಣಚಂದ್ರ ತೇಜಸ್ವಿ ಅಂದ್ರೆ ಯಾರಂತ ಮಕ್ಕಳಿಗೆ ಗೊತ್ತಿಲ್ಲದಿಲ್ಲ ನಾನು ಯಾವ್ದಾದ್ರು ಒಂದು ಅವರ ಪುಸ್ತಕವನ್ನ ಕೊಂಡೋಗಿ ತರಗತಿಯಲ್ಲಿ ತೋರಿಸಿದಾಗ ಒಂದು ನಾಲ್ಕು ಮಕ್ಕಳಾದ್ರೂ ಕುತೂಹಲದಿಂದ ಮೇಡಮ್ ಆ ಬುಕ್ಕಲ್ಲಿ ಏನಿದೆ ಅಂತ ನೋಡ್ಲಿಕ್ಕೆ ಬರ್ತಾರೆ ಸೊ ಶಿಕ್ಷಕರು ಈ ತರ ಮಕ್ಕಳಿಗೆ ಪುಸ್ತಕ ಪರಿಚಯವನ್ನು ಕೂಡ ಮಾಡಬಹುದು ಅವರಲ್ಲಿ ಓದುವ ಆಸಕ್ತಿಯನ್ನು ಕೂಡ ಬೆಳೆಸಬೇಕು ಖಂಡಿತ ಆಗ್ತದೆ ಇನ್ನೊಂದು ನೀವು ಸಹ ಗಮನಿಸಿರ್ಬೋದು ಈಗ ಯು ಸಿ ಅಂದ್ರೆ ಉಪನ್ಯಾಸಕ್ಕೆ ಆಗಿದ್ದೀರಿ ನೀವು ಕನ್ನಡ ಬರೆಯುವಂತ ಮಕ್ಕಳಲ್ಲಿ ಅಕ್ಷರಗಳ ತಪ್ಪು ತುಂಬಾ ಕಾಣಿಸ್ತೀವಿ ಬರುವಾಗ್ಲಿ ನಾವು ಪಿ ಎಲ್ಲಿ ನೋಡುವಾಗ ಅದ್ ಯಾಕೆ ಕನ್ನಡ ಮೀಡಿಯಂ ಅಕ್ಷರ ತಪ್ಪಿದೆ ಯಾಕಂದ್ರೆ ಈಗ ಕನ್ನಡ ಬೇರೆ ಸಬ್ಜೆಕ್ಟ್ ತರ ಅಲ್ಲ ನಾನು ಮಕ್ಕಳಿಗೆ ಯಾವಾಗ್ಲೂ ಹೇಳ್ತೇನೆ ಕನ್ನಡ ಒಂದು ಭಾಷೆ ಯಾಕಂದ್ರೆ ನಮ್ಮ ತಾಯಿಯನ್ನ ನಾವು ಎಷ್ಟು ಪ್ರೀತಿಸ್ತೇವೆ ಅಷ್ಟೇ ಪ್ರೀತಿನ ನಾವು ಕನ್ನಡವನ್ನ ಕಂಡಾಗ ಮಾತ್ರ ಆ ಪ್ರೀತಿ ಇದ್ದಾಗ ಮಾತ್ರ ಕಲಿಕೆ ಅನ್ನೋದು ಸಾಧ್ಯ ಆಗ್ತದೆ ಕಾಪಿ ಬರೀತಾ ಇದ್ದೇವೆ ಅದು ಒಂದು ರೀತಿ ಕಷ್ಟ ಅಂತ ಅನ್ನಿಸಿರ್ಬೋದು ಅಲ್ಲಿ ಕೈ ಹಿಡಿದು ಟೀಚರ್ಸ್ ನಮ್ಮ ಅಕ್ಷರವನ್ನು ತಿದ್ದುತ್ತಾ ಅದಕ್ಕೆ ಪೂರಕವಾದ ವಾತಾವರಣ ಇತ್ತು ಮನೆಯಲ್ಲಿ ಬೇರೆ ಮನೋರಂಜನೆಗಳು ಇರಲಿಲ್ಲ ನಿಮ್ಗೆ ನೆನಪಿರ್ಬೋದು ಮೇಡಮ್ ನಾವೆಲ್ಲ ಅಂಗಡಿಯಿಂದ ಪೇಪರ್ ಅಲ್ಲಿ ಸಾಮಾನುಗಳನ್ನ ಕಟ್ಟಿ ಕೊಡ್ತಾ ಇದ್ವು ನಮ್ಮ ಮನೇಲಿ ದೊಡ್ಡ ಜಗಳವೇ ಆಗ್ತಾ ಇತ್ತು ಆ ಸಾಮಾನನ್ನ ಡಬ್ಬಿಗೆ ತುಂಬಿಸುವಾಗ ಪೇಪರ್ ನನ್ ಕೊಡು ನನ್ ಕೊಡು ಓದ್ಲಿಕ್ಕೆ ಅಂತದ್ದು ಒಂದು ವಾತಾವರಣ ಬಂದಾಗ ಓದೋದು ಬಂದಾಗ ಅದನ್ನ ಓದ್ತೇವೆ ನೋಡ್ತೇವೆ ಆ ಶ್ರದ್ಧೆ ಅನ್ನೋದು ಬೇಕಾಗ್ತದೆ ಈಗ ಇಲ್ಲ ಇಂಗ್ಲಿಷ್ ಮಾಧ್ಯಮದ ಶಿಕ್ಷಣದ ಪ್ರಭಾವ ಒಂದು ಕಡೆ ಇದ್ರೆ ನೀವು ಹೇಳಿದಾಗೆ ಅದು ನನಗೆ ಬೇಕು ಅಂತ ಬರ್ಬೇಕು ಬೇಕು ಅಂತ ಬರ್ಬೇಕು ನಾವು ಪಿ ಗೆ ಬಂದಾಗ ಮಗುವಿನ ಅಕ್ಷರ ಸರಿ ಮಾಡ್ಲಿಕ್ಕೆ ಆಗುದಿಲ್ಲ ಇಲ್ಲಿ ನಾನು ಹೇಳುವುದು ಎಷ್ಟು ಸರಿ ಅಂತ ನನ್ಗೆ ಗೊತ್ತಿಲ್ಲ ಇವತ್ತು ನಮ್ಮಲ್ಲಿ ಎಷ್ಟೋ ಜನ ಅಧ್ಯಾಪಕರು ಕೂಡ ತಪ್ಪು ಮಾಡ್ತೇವೆ ಅದು ಗೊತ್ತಿದ್ದು ಇರ್ಬೋದು ಗೊತ್ತಿಲ್ಲದೇ ಇರ್ಬೋದು ಅಧ್ಯಾಪಕ ಆದವ ನಿರಂತರವಾಗಿ ಶೋಧಕನಾಗಬೇಕು ಆ ಶೋಧನೆಯಿಂದ ನಾವು ಬೋಧಕರಾಗುವುದು ಸಾಧ್ಯ ಅಂದ್ರೆ ಅಪ್ಡೇಟ್ ಅಂತ ನಾವು ಕರಿತೇವೆ ಹೊಸ ಹೊಸದ್ ಅಥವಾ ನಾನು ತಪ್ಪು ಮಾಡಿದ್ರೆ ಯಾರು ತಿಳಿದವರಿದ್ದಾರೆ ಅವರಿಂದ ನಾವು ಕಲಿಬೇಕು ಮತ್ತೆ ನಾವು ಸಾಧಕರಾಗ್ಲಿಕ್ಕೆ ಸಾಧ್ಯ ಅಧ್ಯಯನ ಇಲ್ಲದೆ ಯಾವತ್ತು ಕೂಡ ಅಧ್ಯಾಪನ ಇಲ್ಲ ಹ ನಾವು ಕಲಿತಾ ಇರ್ಬೇಕು ಆ ಶಿಕ್ಷಕರಲ್ಲಿ ಕೂಡ ಆ ಪ್ರೀತಿ ಬರ್ಬೇಕು ಈ ಮಗು ನನ್ನದು ಈಗ ನನ್ನ ಮಗುವಿಗೆ ನಾನು ಮನೇಲಿ ಕಲಿಸ್ತೇನೆ ಎಲ್ಲ ಎಪ್ಪತ್ತು ಮಕ್ಕಳನ್ನ ನೂರು ಮಕ್ಕಳನ್ನ ನನಗೆ ನೋಡ್ಲಿಕ್ಕೆ ಆಗುದಿಲ್ಲ ಆದ್ರೆ ಕಲಿಕೆಯಲ್ಲಿ ಹಿಂದುಳಿಯುವ ಮಕ್ಳು ಅಂತ ನಮ್ಗೆ ಗೊತ್ತಾಗ್ತದೆ ಅವರನ್ನ ನೋಡ್ಬೋದು ಹಾ ಎಲ್ಲವೂ ಕೂಡ ನಮ್ಮ ದೃಷ್ಟಿಯಾಗೆ ನಮ್ಮ ಸೃಷ್ಟಿ ಇರ್ತದೆ ಅದನ್ನು ನಾನು ನಂಬಿದ್ದೇನೆ ಅಷ್ಟೇ ಮೇಡಮ್ ಮತ್ತೆ ಕವನಗಳನ್ನು ಬರ್ದಿದ್ರಿ ಅದೊಂದೆರಡು ಮೂರು ಕವನಗಳು ಯಾಕಂದ್ರೆ ಮಾತಾಡ್ತಾ ಮಾತಾಡ್ತಾ ಕವಿತೆನೆ ಮರ್ತು ಬಿಟ್ವಿ ಆಯ್ತು ಕವನಕ್ಕೆ ಆ ನನ್ನ ಕವನದ ಶೀರ್ಷಿಕೆ ಆ ಕವನ ಸಂಕಲನದ ತಲೆಬರವೇ ಇಲ್ಲಗಳ ನಡುವೆ ಹೆಸರು ಸೊ ಇಲ್ಲಗಳ ನಡುವೆ ಅಂದ್ರೆ ತೃತೀಯ ಲಿಂಗಿಗಳನ್ನ ಗಮನದಲ್ಲಿಟ್ಟುಕೊಂಡು ಬರೆದಂಥ ಕವನ ಇಲ್ಲಗಳ ನಡುವೆ ಇರುವುದಕ್ಕೊಂದು ಸೂರಿಲ್ಲ ಪಡಿತರ ಚೀಟಿ ಇಲ್ಲ ಮತದಾನದ ಹಕ್ಕಂತೂ ಇಲ್ಲವೇ ಇಲ್ಲ ಹೆಣ್ಣು ಅಲ್ಲದ ಗಂಡು ಅಲ್ಲದ ಯಾರೂ ಅಲ್ಲದ ಸಮಾಜದಲ್ಲಿ ನಾವು ಇದ್ದು ಇಲ್ಲದಂತಾಗಿದ್ದೇವೆ ಒಡ ಹುಟ್ಟಿದವರೇ ನಮ್ಮ ದೂರ ತಳ್ಳಿ ತಮ್ಮ ತಾವಿರುವರು ಕೈಯ ಚೆಲ್ಲಿ ಬಾಡಿಗೆಗೆ ಮನೆಯೂ ಸಿಗದೆ ರಸ್ತೆಯಲ್ಲಿ ನಾವಿಲ್ಲಿ ಬೀದಿ ಕಾಮಣ್ಣರ ಕೈಯಲ್ಲಿ ನಮ್ಮ ಕಾಯುವವರೇ ಇಲ್ಲ ರಂಗು ರಂಗಿನ ಸೀರೆ ಕುಪ್ಪಸ ಲಿಪ್ಸ್ಟಿಕ್ ಮೆದ್ದ ತುಟಿಗಳ ನೋಡುವಿರಲ್ಲದೆ ನಮ್ಮೆದೆಯೊಳಗೆ ಬಚ್ಚಿಟ್ಟ ಗಾಯದ ಗುರುತು ನಿಮಗೆ ಕಾಣಿಸುವುದೇ ಇಲ್ಲ ಕಿವಿಗಪ್ಪಳಿಸುವ ಚಪ್ಪಾಳೆ ಸದ್ದಿನಲ್ಲಿ ನಮ್ಮಂತರಂಗದ ಅಳಲು ಕೇಳಿಸುವುದೇ ಇಲ್ಲ ಭಿಕ್ಷೆ ಬೇಡಿ ಮೈಮಾರಿ ದಿನಗಳೆವ ನಮಗೆ ಪ್ರೀತಿ ಅಕ್ಕರೆ ಆಸರೆ ಒಂದಿನೂ ಇಲ್ಲ ಅವಮಾನ ದೌರ್ಜನ್ಯ ಕಿರುಕುಳವ ವಸವಿಸಿ ಜೀವ ಸವೆಸುವ ನಾವು ನಿಮ್ಮಂತೆ ಮನುಷ್ಯರೆಂದು ನೋಡುವವರಿಲ್ಲ ಊರೂರು ತಿರು ತಿರುಗಿ ಬರುವ ನಮಗಿಲ್ಲಿ ಮಲಮೂತ್ರ ವಿಸರ್ಜಿಸಲು ಜಾಗವಿಲ್ಲ ಗಂಡು ಹೆಣ್ಣಿನ ಹೆಣ್ಣು ಗಂಡಿನ ಜೀವ ಭಾವದ ಮಂಗಳ ಮುಖಿಯರಾಗಿ ಹುಟ್ಟಿದ್ದು ನಮ್ಮ ತಪ್ಪೆ ಅನ್ನುವ ಪ್ರಶ್ನೆಗೆ ಉತ್ತರವೇ ಇಲ್ಲ ನನ್ನ ಇನ್ನೊಂದು ಕವನ ತುಂಬಾ ಚೆನ್ನಾಗಿತ್ತು ಮೇಡಮ್ ಕವಿತೆ ಅಂದ್ರೆ ಎಷ್ಟೊಂದು ನೋವು ತುಂಬಿಕೊಂಡಿದೆ ನಮ್ಮ ಸಮಾಜದಲ್ಲಿ ಏನು ಮಾಡ್ಲಿಕ್ಕಾಗದಂತ ಪರಿಸ್ಥಿತಿ ಕಾಲದಲ್ಲಿ ಸ್ಪಂದಿಸುತ್ತಿದ್ದಾರೆ ಜನ ಅರ್ಥಕೊಂಡ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಅವರ ಪರಿಸ್ಥಿತಿಗಳನ್ನು ಸಹ ತುಂಬಾ ಚೆನ್ನಾಗಿತ್ತು ಬಹುಶಃ ಸ್ಪಂದನ ವಾಹಿನಿಯ ಮೂಲಕ ಆದರೂ ತೃತೀಯ ಲಿಂಗಿಗಳನ್ನು ನಮ್ಮ ಪ್ರೇಕ್ಷಕರು ಸ್ಪಂದಿಸುವಂತಾಗ್ಲಿ ಅನ್ನುವ ಆಶಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದೇನೆ ಆಗ ನೀವು ಮಾತಾಡ್ತಾ ಹೇಳಿದರೆ ಮ್ಯಾಮ್ ಮಕ್ಕಳಲ್ಲಿ ಓದುವ ಹವ್ಯಾಸ ಇಲ್ಲ ಅಂತ ಬಹುಶಃ ದೊಡ್ಡವರಲ್ಲಿ ಕೂಡ ಇಲ್ಲ ಈ ದೃಷ್ಟಿಯಿಂದ ನಾನು ಬರೆದಂಥ ಒಂದು ಕವನ ನಾವೆತ್ತ ಸಾಗುತ್ತಿದ್ದೇವೆ ನಾವೆತ್ತ ಸಾಗುತ್ತಿದ್ದೇವೆ ಊಟ ತಿಂಡಿ ನಿದ್ದೆ ಎಲ್ಲವನ್ನೂ ಬದಿಗೊತ್ತಿ ಅಂದುಕೊಳ್ಳುತ್ತೇವೆ ಬೆರಳ ತುದಿಯಲ್ಲಿದೆ ಜಗತ್ತು ಕೇಳುವ ವ್ಯವಧಾನವಿಲ್ಲದೆ ಮನೆಯವರ ವಾಣಿ ನೆಚ್ಚಿಕೊಂಡಿದ್ದೇವೆ ನಾವು ನೀವು ಜಂಗಮವಾಣಿ ದೂರದ ಬಂಧುಗಳು ಹತ್ತಿರವಾಗುತ್ತಾರೆ ಎಂಬ ಭ್ರಮೆಯ ಮುಸುಕಿನೊಳಗೆ ಮನೆಯಲ್ಲೇ ಇರುವ ನಮ್ಮವರ ಕಾಣದೆ ಕೊಂಚ ಮಾತನಾಡಲು ಪುರುಸೊತ್ತಿಲ್ಲದೆ ಪ್ರೀತಿ ಬಾಂಧವ್ಯಗಳ ದೂರ ಮಾಡುತ್ತಿದ್ದೇವೆ ಕಪಾಟಿನೊಳಗೆ ಬೆಚ್ಚಗೆ ಮಲಗಿರುವ ಪುಸ್ತಕಗಳ ಕಣ್ಣೆತ್ತಿಯೂ ನೋಡದೆ ಜಂಗಮವಾಣಿಯ ಮೇಲೆ ಕೈಯಾಡಿಸಿ ಕಣ್ಣೋಡಿಸಿ ನಮೂನೆ ನಮೂನೆಯ ಕನ್ನಡಕ ಧರಿಸುತ್ತಿದ್ದೇವೆ ಸಮಯದ ಉಳಿತಾಯವೆಂಬ ನೆಪದಲ್ಲಿ ಕೂತಲ್ಲಿಂದಲೇ ಬಟ್ಟೆ ಬರೆ ದಿನಸಿ ತಿಂಡಿಗಳ ಖರೀದಿಸಿ ನಮ್ಮದೇ ಊರ ಅಂಗಡಿಗಳ ಸದ್ದಿಲ್ಲದೆ ಮೆಲ್ಲ ಮೆಲ್ಲನೆ ಮರೆಯುತ್ತಿದ್ದೇವೆ ಇಲ್ಲ ಸಲ್ಲದ ಆ್ಯಪ್ಗಳ ಡೌನ್ಲೋಡ್ ಮಾಡಿ ಬಾಳ ದಾರಿಯಲ್ಲಿ ಆಪ್ತರನ್ನು ಅನ್ಲೋಡ್ ಮಾಡುತ್ತಿದ್ದೇವೆ ಸಂಸ್ಕೃತಿಗೆ ಬದಲಾಗಿ ವಿಕೃತಿಯ ಅಪ್ಲೋಡ್ ಮಾಡಿ ಮೇ ಮನಗಳನ್ನು ಮಲಿನ ಮಾಡುತ್ತಿದ್ದೇವೆ ಮೊಬೈಲ್ ಆಟದಲ್ಲೇ ಮೈಮರೆತು ಒಳಗೆ ಕೂತು ನಮ್ಮ ಗರಿವಿಲ್ಲದೆಯೇ ಬೊಜ್ಜು ಬೆಳೆಸಿಕೊಂಡಿದ್ದೇವೆ ಮಕ್ಕಳಿಗೆ ಮಾದರಿಯಾಗಬೇಕಾದ ದೊಡ್ಡವರೇ ದೂರ ಸಂಚಾರಿಯಿಂದ ದೂರವಿರಲಾರದೆ ಹೆಮ್ಮಾರಿಯಂತೆ ನೈತಿಕತೆಯ ನುಂಗಿಬಿಡುತ್ತಿದ್ದೇವೆ ವಾಹನಗಳು ಓಡುವ ರಸ್ತೆಯೆಲ್ಲ ನಮ್ಮದೇ ಎಂದು ನಡು ರಸ್ತೆಯಲ್ಲೇ ನಡೆಯುತ್ತೇವೆ ಪರಿವೇ ಇಲ್ಲದೆ ಸೆಲ್ಫಿ ಕ್ಲಿಕ್ಕಿಸುವ ಭರದಲ್ಲಿ ನಮ್ಮ ಪ್ರಾಣವ ನಾವೇ ಕಳೆದುಕೊಳ್ಳುತ್ತೇವೆ ವಾಹನಗಳಿಗೆ ಡಿಕ್ಕಿಯಾಗಿ ಅಗತ್ಯವಿಲ್ಲದೇ ಇದ್ದರೂ ಘನತೆ ಗೌರವವೆಂದು ಒಂದರ ಮೇಲೊಂದು ಮೊಬೈಲ್ ಕೊಂಡು ತಂದು ಹೋದ ಕಡೆಯಲ್ಲೆಲ್ಲ ಪ್ರದರ್ಶನ ಮಾಡುತ್ತೇವೆ ನಮ್ಮ ಸುತ್ತಮುತ್ತ ಹಾರಿ ಹಾಡಿ ಮನತಣಿಸುತ್ತಿದ್ದ ಗುಬ್ಬಿ ಮರಿಗಳ ಅಳಿವಿಗೆ ನಾವೇ ಕಾರಣವಾಗುತ್ತಿದ್ದೇವೆ ಕ್ರಿಯಾಶೀಲ ಚಿಂತನೆಗಳ ಮೂಲೆ ಗೊತ್ತಿ ಯಾಂತ್ರಿಕತೆಗೆ ಮಾರು ಹೋಗುತ್ತಿದ್ದೇವೆ ಗೊತ್ತು ಗುರಿಯಿಲ್ಲದೆ ಓಡುತ್ತಿದ್ದೇವೆ ಕೇಳಬೇಕಾಗಿದೆ ನಮಗೆ ನಾವೇ ನಾವಿತ್ತ ಸಾಗುತ್ತಿದ್ದೇವೆ ಇಂದಿನ ಪರಿಸ್ಥಿತಿಯ ಸತ್ಯ ದರ್ಶನವನ್ನು ಮಾಡಿದ್ರಿ ಎಲ್ಲರ ಬಾಯಿಯಿಂದಲೂ ಇದೇ ಮಾತುಗಳು ಇತ್ತೀಚೆಗೆ ಸಂಬಂಧಗಳ ಬಗ್ಗೆ ಮೊಬೈಲ್ನ ಬಗ್ಗೆ ತುಂಬ ಚೆನ್ನಾಗಿತ್ತು ಕವನ ಇನ್ನೊಂದು ಕವನ ವಾಚನ ಮಾಡಿ ನನ್ನ ಇನ್ನೊಂದು ಕವನ ತಾಯಿಯ ಕರೆ ಇದ್ದಾಗ ಇರುವುದರ ಬೆಲೆಯೂ ತಿಳಿಯುವುದಿಲ್ಲ ಇಲ್ಲವಾದಾಗಲೇ ಅದರ ಬೆಲೆ ಗೊತ್ತು ಸ್ವಾತಂತ್ರ್ಯ ಹೋರಾಟ ನಾವು ಕಂಡವರೆಲ್ಲ ಹೀಗಾಗಿ ಈ ದಿನದ ಬೆಲೆಯೇನು ಗೊತ್ತು ಇನ್ನೂರು ವರ್ಷಗಳ ಆಂಗ್ಲರಾಳ್ವಿಕೆಯಲ್ಲಿ ಬೂಟುಗಾಲಿನ ಒದೆತ ತಿಂದು ಅತ್ತವರು ನಮ್ಮದೇ ನಾಡಿನಲ್ಲಿ ಸ್ವಾತಂತ್ರ್ಯ ಕೈಚೆಲ್ಲಿ ಜೀತದಾಳುಗಳಂತೆ ದಾಳುಗಳಂತೆ ದುಡಿದು ಸತ್ತವರು ಎಷ್ಟು ಜನ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಧುಮುಕಿ ಗುಂಡಿಗಾಹುತಿಯಾದ ದೇಶಪ್ರೇಮಿಗಳು ಎಷ್ಟು ಜನ ಸೆರೆಮನೆಯ ಕತ್ತಲೆಯ ಕೂಪದಲ್ಲಿ ಹೊಟ್ಟೆಗಿಲ್ಲದೆ ನೊಂದು ಬೆಂದು ಹೋದವರು ಆ ತ್ಯಾಗ ಬಲಿದಾನ ರಾಷ್ಟ್ರಾಭಿಮಾನದಲ್ಲಿ ಬಂತೆಮಗೆ ಸ್ವಾತಂತ್ರ್ಯ ಓದಿ ತಿಳಿದಿಹೆವು ಎಪ್ಪತ್ತ ಆರು ವರ್ಷಗಳಾಯಿತು ಎಣಿಕೆಯಲ್ಲಿ ಸ್ವಾತಂತ್ರ್ಯದಲ್ಲಿಂದು ಹೇಗೆ ಬಾಳಿಯೆವು ಇಲ್ಲಿ ನೋಡಿದ ರತ್ತ ಕೊಲೆ ಸುಲಿಗೆ ಅನ್ಯಾಯ ದೇಶದೊಳ ಹೊರಗೆ ಗಡಿಯ ಬಡಿದಾಟ ಬೇಲಿಯೇ ಹೊಲಮೆದ್ದು ಸೊಕ್ಕಿ ಮೆರೆದಾಡುತ್ತಿರೆ ಯಾರ ಕೇಳಲು ಬೇಕು ಬಡಪಾಯಿ ರೈತ ಓ ಮುದ್ದು ಮಕ್ಕಳಿರ ಕಿವಿಗೊಟ್ಟು ಆಲಿಸಿರಿ ಭಾರತಾಂಬೆಯು ಕೂಗಿ ಕರೆಯುತ್ತಿಹಳು ನಮ್ಮಮ್ಮ ಈ ನಾಡ ಭವಿತವ್ಯ ನಿಮ್ಮ ಕೈಯಲ್ಲಿ ಹುದು ಮುಂಬರುವ ನಾಳೆಗಳು ನಿಮ್ಮ ಪಾಲಿನವು ಗಳಿಸಿದಿ ಸ್ವಾತಂತ್ರ್ಯ ನಿಡುಗಾಲ ಉಳಿಸಿಕೊಳಿ ಬೆಳೆಸಿಕೊಳಿ ದೇಶ ಪ್ರೇಮವ ಬಾಳಿನಲ್ಲಿ ಪಡೆದ ನೆಲ ಪಡೆದ ತಾಯಿ ನಿಮ್ಮ ಉಸಿರಾಗಿರಲಿ ಹರಸುವೇನು ಇದೆ ತುಂಬಿ ನಲಿಯುತ್ತ ನಿಲ್ಲಿ ತುಂಬ ಚೆನ್ನಾಗಿತ್ತು ಅರ್ಥಪೂರ್ಣವಾದ ಕವನಗಳು ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿತ್ತು ಮೇಡಮ್ ಈಗ ನಾವು ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ ನಮ್ಮ ವೀಕ್ಷಕರಿಗೆ ನೀವೇನಾದರೂ ಹೇಳಲಿಕ್ಕೆ ಇದ್ದರೆ ಹೇಳಿ ಹೇಳಲು ಬಯಸಿದ್ರೆ ಸಮಾಜ ಕೆಟ್ಟು ಹೋಗ್ತಾ ಇದೆ ಅಂತ ನಾವು ಯಾರೂ ಪಶ್ಚಾತ್ತಾಪ ಪಡಬೇಕಾಗಿಲ್ಲ ಅಥವಾ ಭಾರತೀಯ ಸಂಸ್ಕೃತಿ ನಶಿಸಿ ಹೋಗ್ತಾ ಇದೆ ಅಂತ ಎಲ್ಲರನ್ನ ಸರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈ ನಿಟ್ಟಿನಲ್ಲಿ ನಾವು ವೈಯಕ್ತಿಕವಾಗಿ ನಮ್ಮ ಮಕ್ಕಳನ್ನು ಜವಾಬ್ದಾರಿತ ಪ್ರಜೆಗಳನ್ನಾಗಿ ಬೆಳೆಸಲಿಕ್ಕೆ ನಮ್ಮ ಪ್ರಯತ್ನ ಏನಿದೆ ಅದನ್ನು ಮಾಡೋಣ ನಾನು ಯಾವಾಗಲೂ ಭಗವಾನ್ ಕೃಷ್ಣನನ್ನು ಬಹಳಷ್ಟು ನಂಬ್ತೇನೆ ಕೃಷ್ಣ ಹೇಳ್ತಾನೆ ಕರ್ಮ ರಿಟರ್ನ್ಸ್ ಇದು ಎಲ್ರಿಗೂ ಗೊತ್ತು ಹಾಗಿರುವಾಗ ನಾವೆಲ್ಲ ಒಳ್ಳೆಯ ಕರ್ಮಗಳನ್ನೇ ಮಾಡ್ತಾ ಹೋಗೋಣ ಆನೋ ಭದ್ರ ಕೃತವೋ ಎಂತು ವಿಶ್ವಥ ಜಗತ್ತಿನ ಎಲ್ಲೆಡೆಗಳಿಂದ ಸದ್ವಿಚಾರಗಳು ನಮ್ಮೆಡೆಗೆ ಬರಲಿ ನಮ್ಮಲ್ಲಿರುವ ಸದ್ವಿಚಾರಗಳನ್ನು ಎಲ್ಲರಿಗೆ ಕೊಡೋಣ ನಾವೆಲ್ಲರೂ ಪ್ರೀತಿಯಿಂದ ಬಾಳೋಣ ನಮಸ್ಕಾರ ತುಂಬ ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ರಿ ಮೇಡಮ್ ತುಂಬ ಖುಷಿಯಾಯಿತು ನಿಮ್ಮೊಂದಿಗೆ ಮಾತನಾಡಲಿ ನಿಮಗೆ ಇನ್ನೂ ಹೆಚ್ಚು ಹೆಚ್ಚು ಯಶಸ್ಸು ಸಿಗಲಿ ಹೇಳಿ ನಾನು ನಿಮಗೆ ಈ ಸಮಯದಲ್ಲಿ ಹಾರೈಸುತ್ತೇನೆ ಧನ್ಯವಾದಗಳು ನಿಮಗೂ ಧನ್ಯವಾದ ಮ್ಯಾಮ್ ಸ್ಪಂದನ ವೀಕ್ಷಕರಿಗೆ ನನ್ನನ್ನು ಪರಿಚಯಿಸಿದ್ದೀರಿ ನಾನು ನಿಜವಾಗಿ ಒಂದು ಕವನ ಸಂಕಲನ ಮಾತ್ರ ಬರೆದಿದೆ ಆದರೂ ನನ್ನೊಂದು ಕವಯತ್ರಿ ಅಂತ ಗುರುತಿಸಿದ್ದೀರಿ ನಿಮ್ಮ ಪ್ರೀತಿಗೆ ಆತ್ಮೀಯತೆಗೆ ಆಭಾರಿಯಾಗಿದ್ದೇನೆ ಧನ್ಯವಾದ ಇದು ಇಂದಿನ ಕವಿ ಸಮಯ ಮುಂದಿನ ಕವಿ ಸಮಯದಲ್ಲಿ ಮತ್ತೊಬ್ಬ ಅತಿಥಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೇನೆ ಅಲ್ಲಿಯವರಿಗೆ ನೋಡ್ತಾ ಇರಿ ಸ್ಪಂದನ